गुलबर्गा शहर के वर्किंग जर्नलिस्ट वाइस के पत्रिका भवन में गुरुराज नामी नौजवान ने अपनी मोहब्बत की दास्तान बयान करते हुए लड़की के घर वालों पर इल्ज़ाम लगाया कि तकरीबन 8 साल से मोहब्बत के रिश्ते में बंधे रहने के बाद लड़की के घर वालों ने गुरुराज के रिश्ते को ठुकरा दिया। 2022 में गुरुराज की मंगनी रानी से हो चुकी थी। इन 8 सालों में रानी के घर वालों ने गुरुराज से तकरीबन 20 लाख रुपए उधार लिए थे। ये बयान गुरुराज ने अपने सहाफती बयान में बयान फरमाई। गुरुराज ने रिश्ता खत्म होने के बाद अपने पैसों का मुतालबा रानी के घर वालों से किया तो उसे धुतकारा गया। गुरुराज ने रानी के घर वालों पर मजीद इल्ज़ाम लगाया कि रुपये मांगने पर गुरुराज को धमकियां दी गईं, मुकामी गुंडों से डराया गया और संगठनों के जरिए भी धमकाया गया। गुरुराज ने अशोकनगर पुलिस स्टेशन में FIR दाखिल करने की कोशिश की मगर नाकाम रहा। थक हार कर गुरुराज ने मीडिया का सहारा लेकर अपने ऊपर हो रहे जुल्म की दास्तान बयान की। आइए देखते हैं तफसीली रिपोर्ट, ब्यूरो रिपोर्ट, अतराफ टीवी, उर्दू न्यूज। गुरुराज अंत नमूर बिद्दापुर हाईकोर्ट अपोजिट वास कलबुर्गी ಇದರಲ್ಲಿ ಮತ್ತೆ ನಾನು 2016 ಒಂದು ಹುಡುಗಿಗೆ ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿದ್ದು ಹಾಗೆ ಮಾತಾಡ್ತಾ ಲವ್ ಶುರು ಆಗಿದ್ದು ಪ್ರೀತಿ ಮಾಡಿದ್ದು ಅದಾದ ನಂತರ ಕೆಲವೊಂದು ದಿನಗಳು ಸರಿಯಾಗಿ ಪ್ರೀತಿಸ್ತಾ ಇದ್ವಿ ಎಲ್ಲ ಸರಿಯಾಗಿತ್ತು ಮುಂದೆ ಮುಂದೆ ಹಾಗೆ ಪರಿಚಯ ಆಗಿ ಅವರು ಕಾಲೇಜ್ ಇಲ್ಲಿ NV ಕಾಲೇಜಲ್ಲಿ ಅಡ್ಮಿಷನ್ ಆದರು ಅವಾಗ ಹೋಗ್ತಾ ಇರ್ತಿದ್ವಿ ಬರ್ತಾ ಇರ್ತೀವಿ ನೀಟ್ ಆಗ್ತೀವಿ ಹೊರಗಡೆ ತಿರುಗಾಡ್ತಾ ಇದ್ವಿ ಮುಂದೆ ಸ್ವಲ್ಪ ದಿನ ಆದ ನಂತರ ಅವ್ರ ತಂಗಿಗೆ ಪರಿಚಯ ಮಾಡಿಸ್ಕೊಟ್ಲು ಅವ್ರ ತಂಗಿಗೆ ಪರಿಚಯ ಆದ ನಂತರ ಆಮೇಲೆ ಅವ್ರ ಜೊತೆನೂ ಎಲ್ಲ ಕಡೆ ಹೋಗ್ತಾ ಇದ್ವಿ ಎಲ್ಲ ಊಟ ಹೊರಗೆ ತಿನ್ನೋದು ಹೋಟೆಲ್ಗೆ ಹೋಗೋದು ಎಲ್ಲ ಮಾಡ್ತೀವಿ ಮುಂದೆ ಒಂದು ಸ್ವಲ್ಪ ದಿನ ಆದ್ರೂ ಅವ್ರ ತಾಯಿ ತಮ್ಮಂದರೆ ಎಲ್ಲರೂ ಪರಿಚಯ ಮಾಡಿಸ್ಕೊಟ್ರು ಎಲ್ಲ ರೀತಿಯಲ್ಲಿ ಫ್ಯಾಮಿಲಿ ಜೊತೆ ಚಲೋನೇ ಇದ್ವಿ ಅದಾದ ನಂತರ ಮುಂದೆ ನಂದು 2022 ಅಲ್ಲಿ ಎಂಗೇಜ್ಮೆಂಟ್ ಆಗಿದ್ದು ಸಿಕ್ಸ್ ಡೇಟ್ ಜೂನ್ 22 ಅದಾದ ನಂತರ ಎಂಗೇಜ್ಮೆಂಟ್ ಆದ ಎಲ್ಲ ಚೆನ್ನಾಗಿದ್ವಿ ಒಂದು ಮಂತ್ ಅಲ್ಲಿ ಮತ್ತೆ ಸಣ್ಣ ಪುಟ್ಟ ಜಗಳ ತೆಗೆದು ನನ್ನಿಂದ ದೂರ ಆಗಿ ಸ್ವಲ್ಪ ದಿನದ ನಂತರ ಮನೆ ಹತ್ರ ಪೊಲೀಸರು ಕರೆಸಿರ್ತಿದ್ರು ಪೊಲೀಸರು ಬಂದು ಧಮಕಿ ಕೊಟ್ಟು ಹುಡುಗಿ ತೊಂದರೆ ಕೊಡ್ಬೇಡ ಬಿಟ್ಟು ಇದು ಮಾಡು ಹಂಗ ಹಿಂಗ ಜೀವ ಭಯ ಹಾಕಿದ್ರು ಅದಾದ ನಂತರ ನಾನು ಮತ್ತೆ ನೆಕ್ಸ್ಟ್ ನಿಂಬೂರಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಅವರು ಯಾರು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅದು ಉಲ್ಟಾ ಕೇಸ್ ನಂದೆ ಇದು ಮಾಡಿ ಅರ್ಜಿ ಸೈ ಮಾಡುವಂತಂದ್ರೆ ನಾನು ಸೈ ಮಾಡಲಾರ್ದು ಅಲ್ಲಿ ಒಪ್ಕೊಳ್ಳಾರ್ ಬಂದೆ ಅದಾದ ನಂತರ ನೆಕ್ಸ್ಟ್ ಅವರು ಹುಡುಗಿ ಕಡೆದವರು ಆಳಂದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಅಲ್ಲಿ ಜೀವ ಭಯ ಹಾಕಿ ಕಾಲ್ ಮಾಡಿ ಕರೆಸಿದ್ರು ಅಲ್ಲಿ ಹೋಗ್ಬೇಕಾದ್ರೆ ಆಳಂದ ನಿಂಬೂರಿಗೆ ಪೊಲೀಸ್ ಸ್ಟೇಷನ್ ನಾನು ರೀಕಾಲ್ ಮಾಡಿದೆ ಏನಾಗಲ್ಲ ನೀ ಅಲ್ಲಿ ಹೋಗಿ ಸೈ ಮಾಡು ನಾನು ಎಲ್ಲ ಸಾಬ್ರಿಗೆ ಮಾತಾಡಿನಿ ಅಂತಂದ್ರು ಅಂದ್ಕೊಳ್ಳೆ ನಾನು ಹೋಗಿ ಗಪ್ಪಾಗಿ ಹುಡುಗಿ ತಮ್ಮನೂ ನನ್ನ ಜೊತೆನೇ ಇದ್ದ ಅವನಿಗೆ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಸೈ ಮಾಡಿದೆ ಅವರು ಸ್ವಲ್ಪ ಕಡಕಾಗಿ ಮಾತಾಡಿ ಅದು ಇದು ಇದು ಮಾಡಿ ಇದೇನಾದ್ರು ಹುಡುಗಿ ಸಾಹಸ ಬಂದಂದ್ರೆ FIR ಮಾಡಿ ಒಳಗೆ ಹಾಕ್ತೀನಿ ಹಂಗೆ ಮಾಡ್ತೀನಿ ದೇವ ಭಯ ಹಾಕಿದ್ರು ಅದಕ್ಕೆ ಅಂಜಿ ನಾನು ಸೈ ಮಾಡಿ ಬಂದ್ಬಿಟ್ಟೆ ಅದಾದ ನಂತರ ಮುಂದೆ ಗುಲ್ಬರ್ಗಾದಲ್ಲಿ ಇರಬೇಕಾದ್ರೆ ಅವ್ರು ಹುಡುಗಿ ಕರೆದವ್ರು ಏನಾದ್ರು ಸ್ವಲ್ಪ ಜೀವ ಭಯ ಆಗ್ತಿದ್ರು ಅವ್ರು ಇವ್ರ ರೌಡಿಗಳು ಕರೆಸಿ ಫೋನ್ ಹಚ್ಚಿ ಮಾಡಿಸೋದು ಕೆಲವೊಂದಲ್ಲಿ ಇದ್ದಾಗ ನನಗೆ ಸಿಕ್ಕಾಬಿಟ್ಟು ಸುಮ್ಮನೆ ಮೈ ಮೇಲೆ ಒಂದು ಹಲ್ಲೆ ಮಾಡಿದ್ರು ಹೊಡೆದಿದ್ದು ಎಲ್ಲನೂ ಮಾಡಿದ್ರು ಕೆಲವೊಂದು ರೆಕಾರ್ಡ್ಸ್ ಅವ ರೀ ಎಲ್ಲ ಹೊಡಿತೀನಿ ಅಂದಿದ್ದು ಬಡಿತೀನಿ ಅಂದಿದ್ದು ಕಲಾಸ್ ಮಾಡ್ತೀನಿ ಮತ್ತೆ ಮೆಸೇಜ್ ಮಾಡಿದಾರೆ ವಾಟ್ಸಪ್ ಮೂಲಕ ಮೆಸೇಜ್ನು ಅವ ರೀ ಮೆಸೇಜ್ ಈ ರೀತಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದಾರೆ ಜೀವ ಭಯ ಹಾಕಿ ತಾಯಿ ತಂದಿದ್ದ ತನ ಹಿಡ್ಕೊಂಡು ಸಿಕ್ ಸಿಕ್ಕಂಗೆ ಕೆಟ್ಟ ಕೆಟ್ಟ ಮಾತಾಡಿದ್ದಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಅವರೇ ಮತ್ತೆ ಇದಾದ ನಂತರ ಕಾಲ್ ರೆಕಾರ್ಡ್ಸಿ ಫೋನ್ ಹಚ್ಚಿ ನೀ ಯಾಕೆ ಬಿಟ್ಟು ಹೋಗ್ಲಿಲ್ಲ ಅಂತಂದ್ರೆ ನೀವು ಇದು ಮಾಡ್ತೀನಿ ಇದು ಕಲಾಸ್ ಮಾಡ್ತೀನಿ ಜೀವ ಹೊಡಿತೀನಿ ಆಯ್ತು ಮತ್ತೊಂದು ಕಡೆ ನಾವು ಈಗ ಎಂಗೇಜ್ಮೆಂಟ್ ಮಾಡ್ಲತ್ತೀವಿ ಅದಕ್ಕೆ ನೀವು ತೊಂದರೆ ಕೊಡ್ಬೇಡ ಅಂತ ಆಯ್ತು ನಿಮ್ಮ ಎಂಗೇಜ್ಮೆಂಟ್ ಮಾಡಿ ನನಗೇನು ಸಂಬಂಧ ಇಲ್ಲ ನಿಮ್ಮ ಇಷ್ಟ ಆದ್ರೆ ನಂದು ಇದು ಏನದ ಕೊಡ ತುಂಬ ಇನ್ನ ಬಂಗಾರನು ಕೊಟ್ಟಿಲ್ಲ ನಂದು ಇಲ್ಲಿ ತನಕ 20 ಲಕ್ಷ 30 ಲಕ್ಷ ತನಕ ಸಿಕ್ಕಾಪಟ್ಟೆ ದುಡ್ಡು ವಸೂಲಿ ಮಾಡಿದ್ದಾರೆ ಅದ್ರ ದುಡ್ಡು ಕೇಳಿದ ತಕ್ಷಣ ಏನದ ನೀನು ಕಲಾಸ್ ಮಾಡ್ತೀನಿ ಅವ ಏನವ ಫೋಟೋನು ಇಲ್ಲಿ ಅವ ರೀ 2022 6ನೇ ತಿಂಗಳದಾಗ ಆಗಿದ್ರಿ
ಎಂಗೇಜ್ಮೆಂಟ್ ಆಗಿದ್ ಪ್ರತಿಯೊಂದು ಫ್ಯಾಮಿಲಿ ಫೋಟೋ ಎಲ್ಲನೂ ಅವ ರೀ ಅವ್ರ ಮನೆ ಮಂದಿದ್ದು. ಈಗ ಮತ್ತೆ ಇದಾದ ನಂತರ ಇದು ಎಂಗೇಜ್ಮೆಂಟ್ ಆದಕ್ಕಿಂತ ಮುಂಚೆ ನಾನು 2016 ಲವ್ ಮಾಡ್ತಾ ಇರೋವಾಗ್ಲಿಂದ ಅವ್ರ ತಾಯಿ ತಂದೆ ತಾಯಿ ಅವ್ರ ತಮ್ಮ ಅವ್ರ ತಂಗಿ ಎಲ್ಲರ ಜೊತೆ ಸುತ್ತಾಡಿದ್ದು, ಹೋಟೆಲ್ನಲ್ಲಿ ಉಂಡಿದ್ದು ತಿಂದಿದ್ದು, ಮತ್ತೆ ಫಿಲ್ಮಿಗೆ ಹೋಗಿದ್ದು, ಅಲ್ಲಿ ಇಲ್ಲಿ ಕೆಲವೊಂದು ಶಾಪಿಂಗ್ ಮಾಲಿಗೆ ಹೋಗಿದ್ದು ಎಲ್ಲಾನು ಫೋಟೋಸ್ ಇವೆ, ಅವನು ಎವಿಡೆನ್ಸ್ ಅವರಲ್ಲಿ. ಈಗ ಹೊರಗಡೆ ಕಾರ್ನಲ್ಲಿ ತಿರುಗಾಡಿದ್ದು ಅವ್ರ ತಾಯಿ ತಂದೆ ಎಲ್ಲ ತಮ್ಮ ಎಲ್ಲರೂ ಹೊರಗೆ ಊಟಕ್ಕೆ ಬಂದಿದ್ದೆ ಎಲ್ಲಾನು ಫೋಟೋಸ್. ಇವಾಗ ಇಷ್ಟಿದ್ರು ಏನದ ಏ ಅವೆಲ್ಲ ಏನ್ ತೋರಿಸ ಫೋಟೋ ಗಿಟೋ ಎಲ್ಲ ಡಿಲೀಟ್ ಮಾಡಿದಿ ನೀನು ಉಳಿಸ್ತೀನಿ ಇಲ್ಲಾಂದ್ರೆ ಇಲ್ಲ ನೀನು ಕಲಾಸ್ ಮಾಡ್ತೀನಿ ಅಂತ ಹುಡುಗಿ ತಮ್ಮ ಬಂದು ಜೀವ ಭಯ ಆಗ್ತಾನೆ. ನಮ್ಮ ತಾಯಿ ತಂದೆಗೆ ಕಾಲ್ ಮಾಡಿ ಅನ್ಸ್ತೇನ್ರಿ, ಒಂದಿನ ನಮ್ಮ ಮನೆತನ ಬಂದು ನನಗೆ ಹೊಡ್ಲಿಕ್ಕೆ ಬಂದು ನಮ್ಮ ತಂದೆಯವ್ರು ಎದುರಿದ್ರು ನನಗೆ ಕೈ ಮಾಡಕ್ ಬಂದಿದ್ರು ಒಂದ್ಸಲಿ. ಇತ್ತು ರೆಕಾರ್ಡ್ ಅದಾರ ಅದು ಮನೆತನ ಬಂದದೆ ಅಂಜಿಕೆ ಹಾಕಿದ್ದು. ಮತ್ತೆ ಅದಕ್ಕಿಂತ ಮುಂಚೆ ಕೆಲವೊಬ್ಬರು ರೌಡಿಗಳು ನಮ್ಮ ತಂದಿಗೂ ಒಂದ್ಸರಿ ನನಗೂ ಒಂದ್ಸರಿ ನಮ್ಮ ತಮ್ಮನೂ ಒಂದ್ಸರಿ ಕಾಲ್ ಮಾಡಿ ಅದನ್ನು ವಿತ್ ರೆಕಾರ್ಡ್ಸ್ ಎಲ್ಲ ಫೋಟೋಸ್ ಎಲ್ಲನೂ ಹೋಗಾರಿ. ಇದಕ್ಕೆ ನ್ಯಾಯ ಸಿಗ್ಬೇಕನ್ನೋ ಉದ್ದೇಶ ರೀ ನಾನು. ಈಗ ನಾನು ಅವ್ರ ಬೇಡ ಎಂಗೇಜ್ಮೆಂಟ್ ಮತ್ತೊಂದ್ ಕಡೆ ಮಾಡೀನಿ ಆಯ್ತು ಹುಡುಗಿ ಇಷ್ಟ ಇಲ್ಲ ಅಂತ ಅಂದ್ಬಳಕ್ ನಾನು ಆಯ್ತು ಬಿಟ್ಟು ದೂರ ಸರಿದಿದ್ದು. ಮತ್ತ ಅದಾದ ಬಳಕೆ ಒಂದ್ ವರ್ಷ ಆಯ್ತು ನಾನು ದೂರ ಇದ್ ಬಳಕ್ ಮತ್ತ ಒಂದ್ ವರ್ಷ ಆದ ನಂತರ ಮತ್ತೊಂದ್ ಕಡೆ ಏನೋ ಎಂಗೇಜ್ಮೆಂಟ್ ಮಾಡ್ಯಾರ ಅದು ಉದ್ದೇಶ. ಇವೆಲ್ಲ ಎವಿಡೆನ್ಸ್ ಗಳು ಎಂಗೇಜ್ಮೆಂಟ್ ಆದ ಬಳಕ ಎಲ್ಲ ಹೈಲೈಟ್ ಮಾಡಂಗನೇನು ರೆಕಾರ್ಡ್ಸ್ ಎಲ್ಲ ಡಾಟಾ ನಮ್ಮಲ್ಲಿದ್ದು ಅವ್ ಏನ್ರ ಪಬ್ಲಿಕ್ ಮಾಡ್ತಾನೆ ಅಂತ ನನ್ ಬಲ್ ಬಂದು ಸುಳ್ಳು ಮಾತಾಡಿ ಹಂಗಂಗೆ ಸ್ವಲ್ಪ ಏನೋ ಮೊಬೈಲ್ ತಾನಿಂದು ನಿನ್ ಇಮೇಲ್ ಹೇಳು ಅದು ಹೇಳು ನಿಂದೆಲ್ಲ ಮೊಬೈಲ್ ಅಂದೆಲ್ಲ ಡಿಲೀಟ್ ಮಾಡ್ತೀನಿ. ಅವ್ರ ತಾಯಿಯವ್ರ ಫೋನ್ ಹಚ್ಚಿ ಸಾಯ್ನಾಥ್ ಅವ್ರ ಮಗ ಸಣ್ಣ ಮಗನಿಗೆ ಹೇಳೋದು ಯಾವ ಏನದ ಮೊಬೈಲ್ ಕಲ್ಸ್ಕೊಂಡು ಡಿಲೀಟ್ ಮಾಡು ಅವನಿಗೆ ಒಯ್ದು ತಿಕ್ಕ ಹೋಗಿ ಉರಿಯ ಸುಟ್ಟು ಬಾ ಹಂಗ ಬಾ ಅಂತೇಳಿ ಕಾಲ್ ಮಾಡಿ ಅವ್ರು ಹೇಳ್ತಿದ್ರು. ಅವ ಏನದ ಅದೇ ಅವ್ರ ತಾಯಿ ಹೇಳಿದ ಮಾತು ಕೇಳಿ ನನ್ ಬಲ್ ಬಂದು ಅದೆಲ್ಲ ಪ್ರಯತ್ನ ಪಟ್ಟನು ಅವ್ನ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ಯಾಕಂತಂದ್ರೆ ನಾನು ಎಲ್ಲ ಕಡೆ ಡಾಟಾ ಒಂದು ಮೊಬೈಲ್ನಾಗ ಅಷ್ಟೇ ಇಟ್ಟಿಲ್ರಿ, ಮನೇಲಿ ಇಟ್ಟಿದ್ದೆ, ಹೊರಗಡೆ ಕೆಲವೊಂದಲ್ಲಿ ಎಲ್ಲ ಸೇಫ್ಟಿ ಇಟ್ಟಿದ್ರು. ಈಗ ನೀವು ಹೇಳ್ತಾ ಇದ್ರಿ ಎಂಗೇಜ್ಮೆಂಟ್ ಮುರಿದೋಯ್ತು ಅಂತ ಹೇಳ್ತಾ ಇದ್ರಿ, ಹೌದಾ? ಅದಕ್ಕೆ ಅವ್ರ ತಂದೆ ತಾಯಿನೂ ಒಪ್ಪಿಗೆ ಕೊಟ್ರ ಅಂತ ಹೇಳ್ತಾ ಇದ್ರಿ. ಈಗ ನಿಮ್ ಜೊತೆನೆ ಪ್ರೀತಿಸಿ ನಿಮ್ ಜೊತೆ ಸುತ್ತಾಡಿದಂತ ಹುಡುಗಿ ಅದಕ್ಕೆ ಒಪ್ಪಿಗೆ ಒಪ್ಕೊಂಡಳಾಕಿ? ನನ್ ಜೊತೆ ಒಪ್ಕೊಂಡಿದ್ರಿ ಇದು ಇದ್ರಿ ಅಲ್ಲ ಎಂಗೇಜ್ಮೆಂಟ್ ಮುರ್ಕೊಳಕ್ ಒಪ್ಕೊಂಡಿದ್ರ? ಹಾ ಒಪ್ಕೊಂಡ್ರಿ. ಹೆಂಗ್ ಒಪ್ಕೊಂಡಳು, ಯಾಕೆ ಒಪ್ಕೊಂಡಳು? ಅವ್ರ ತಾಯಿ ತಂದೆ ಹೊಡೆದು ಬಡದು ಅಂಜಿಕೆ ಹಾಕಿದ್ರಿ, ಹೊಡೆದು ಬಡದು ಭಯ ಪಡಿಸಿದ ಬಳಕ ಇಲ್ಲ ನಮ್ ತಾಯಿ ತಂದೆ ಇವ್ನಿಗೆ ಮಾಡ್ಕೊಂಡ್ರ ನಾ ಸಾಯ್ತೀನಿ, ಅವಪ್ಪ ನಾನು ನಿಮ್ ಪಪ್ಪ ಇಬ್ರು ಸಾಯ್ತಿ ಊರ್ ಹಾಕೊಂಡು ಅಂತ ಆಕೆ ಅಂದಿದ್ದಾರೆ. ಹಂಗಂತ ಹೇಳಿ ನಿಮ್ ಹುಡುಗಿನ ಫೋನ್ ಮಾಡಿ ಹೇಳಿದ್ರು ಅಥವಾ ಡೈರೆಕ್ಟ್ ಕಾಲ್ ಮಾಡಿದ್ರೆ ನನಗೆ ಭಯ ಆಗ್ತಿದ್ರು. ಅವ್ರ ಅಟೆಂಡ್ ಮಾಡ್ಲಿಕ್ಕೆ ಹುಡುಗಿ ಕೈಗೆ ಫೋನ್ ಕೊಡ್ತಿದ್ಲಿಲ್ಲ, ಅದಕ್ಕಾಗಿ ಅವ್ರ ಫ್ರೆಂಡ್ ಸರ್ಕಲ್ ನಾಗ 2016 ಇರೋದು ಎಷ್ಟು ಬಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ನನಗೆ ಪರಿಚಯ. ಅವ್ರ ಫ್ರೆಂಡ್ಸ್ ಮೂಲಕ ಏನಾದ್ರು ಕಾಲ್ ಮಾಡಿ ಅವ್ರ ಕೈಲೇನೆ ಕೇಳಿಸಿದ್ದು, ರಾಣಿ ಸ್ವಲ್ಪ ಮಾತಾಡ್ರಿ ಏನನ್ನೋದಕ್ಕಿಂತ ತಿಳ್ಕೊಂಡು ಹೇಳ್ರಿ ಅಂದ್ರೆ ಇಲ್ಲ ಹಿಂಗ್ ಮಾಡ್ಲಿಕತ್ತಾರ ನನಗೆ ಜೀವ ಭಯ ಆಗ್ಲಿಕತ್ತಾರ, ನಮ್ಮ ತಾಯಿ ತಂದೆ ಗುರು ಬಿಟ್ಟು ನೀವು ಇವ್ನಿಂಗ್ ಮಾಡ್ಕೊಂಡು ಗುಣ ಇಲ್ಲಾಂದ್ರೆ ನಾವು ತಾಯಿ ತಂದೆ ಗುರು ಹಾಕೊಂಡು ಸಾಯ್ತೀವಿ ಅಂತ ನಮ್ಮ ಮಾತು ಅವ್ರು ಆಡ್ತಾರ್ರಿ. ಅದನ್ನು ರೆಕಾರ್ಡ್ಸ್ ಅದಾರಿ. ಈಗ ಎಂಗೇಜ್ಮೆಂಟ್ ಮುರಿದೋಯ್ತು, ಹೌದಾ? ನೆಕ್ಸ್ಟ್ ನೀವು ಏನೋ ನಿಮ್ದೇನು ವಸ್ತುಗಳದ ನೀವು ವಾಪಸ್ ಕೇಳಕ್ ಹೋಗಿದ್ರಿ, ಬಂಗಾರ ಆಗಿರ್ಬೋದು ಅಥವಾ ದುಡ್ಡು ಆಗಿರ್ಬೋದು ಏನೇ ಆಗಿರ್ಬೋದು, ಅದು ಹೌದಾ? ಕೇಳಕ್ ಹೋದಾಗ ನೀವು ಅವ್ರು ಕೊಡ್ಲಿಲ್ಲ ನಿಮ್ಗೆ, ಹೌದಾ? ಒಪ್ಕೋತೀರಾ? ಕೊಡ್ಲಿಲ್ಲ, ಕೊಟ್ಟಿಲ್ಲ. ಅದಕ್ಕೆ ನೀವ್ ಏನ್ ಮಾಡ್ರಿ, ಕಂಪ್ಲೇಂಟ್ ಕೊಟ್ರಿ ನಿಮ್ಮ ಲೊಕೇಶನ್ ಒಳಗ. ಅವ್ರ ಏನ್ ರಿಪ್ಲೈ ಕೊಟ್ರಿ ನಿಮಗ? ನಾ ಬಂಗಾರ ಕೊಟ್ಟಿಲ್ಲ ಅಂತ ಮನಿತನ ಹೋದ್ರ ನೀ ಮನಿತನ ಬರಕಿನ ಮುಂಚೆನೆ ನಾನು ಕಾಲ್ ಮಾಡಿದ್ ಮನಿತನ ಹೋಗೋ ಸರಿ ಅನ್ಸಲ್ಲ ಅಂತೇಳಿ ಕಾಲ್ ಮಾಡಿದ್ರೆ ಫೋನ್ ಎಷ್ಟು ಮಂದಿ ನನ್ನ ನಂಬರ್ ಬ್ಲಾಕ್ ಮಾಡಿದ್ರು. ಅದಕ್ಕಾಗಿ ಏನದ ನಮ್ಮ ತಾಯಿ ತಂದೆ ಏನದ ಇದು ಸ್ವಲ್ಪ ಕೆಲವ್ದು ಈ ಎಂಗೇಜ್ಮೆಂಟ್ ಕಿನ್ನ ಹಿಂದೆ ಏನದ ಇವ್ರ ಮನೆ ಸಲುವಾಗ ಸ್ವಲ್ಪ ದುಡ್ಡು ಬೇಕು ಅದು ಬೇಕು ಅಂತ ಅನ್ನೋದು ಅಂದ್ರು. ಅದಕ್ಕಾಗಿ ನಾನು ಬೇರೆ ಕಡೆಯಿಂದ ದುಡ್ಡು ಇಸ್ಕೊಟ್ಟಿದ್ದೆ ಸಾಲ ಮಾಡಿ. ಆ ದುಡ್ಡು ಮುಟ್ಸೋ ಸಲುವಾಗಿ ದುಡ್ಡು ಯಾರು ಕೊಟ್ಟಿದ್ದಾರಲ್ಲ ಅವ್ರು ಪ್ರೆಷರ್ ಕೊಡ್ತಾ ಇದ್ರು, ಅದು ಪ್ರೆಷರ್ ಟೆನ್ಷನ್ ಹೀಗಾಗಿ ಮನೆದವ್ರು ದುಡ್ಡು ವ್ಯವಸ್ಥೆ ಮಾಡಕ್ ನಮ್ಮ ಊರ್ ಕಡೆ ಹೋಗಿದ್ರು. ಆ ಗ್ಯಾಪ್ ನಲ್ಲಿ ಏನದ ಇವರು ನಾನು ಏನ್ ವಿಚಾರ ಮಾಡಿದೆ ಇಷ್ಟೆಲ್ಲ ದುಡ್ಡು ಕೊಟ್ಟಿನಲ್ಲ ಅವ್ರಿಗೆ ನಾನು ದುಡ್ಡು ಕೇಳಿದ್ರೆ ಇದ್ರ ಸ್ಯಾಲರಿ ಇದಾಗ್ತದೆ ಅಂತ ನಾನು ವಿಚಾರ ಮಾಡಿ ಅದು ಬಂಗಾರನು ಕೊಟ್ಟಿದ್ವು ವಾಪಸ್ ಕೊಡ್ತಾ ಇರಲಿಲ್ಲ. 6 ವರ್ಷ ಆಯ್ತು ಬಂಗಾರ ಕೊಟ್ಟಿದ್ದಿಲ್ಲ. ಅದಕ್ಕಾಗಿ ನಾನು ಬಂಗಾರನು ಕೇಳಕ್ ಹೋದ್ರು ಏ ನೀ ಏನ್ ಕೇಳ್ತೀನಿ ನಿಮ್ ತಂದೆ ತಾಯಿ ಬಂದು ಕೇಳ್ತಾರ ಅವ್ರಿಗೆ ಬಿಟ್ಟಿದ್ರು ನೀ ಯಾಕೆ ಬಂದಿದಿಲ್ಲಿ ಹಂಗ ಹಿಂಗ ಸ್ವಲ್ಪ ಅಲ್ಲಿನೂ ಇದು ಮಾಡಿದ್ರು. ಕಲ್ ತಗೊಂಡು ಕಾರಿಗೆ ಹೊಡೆ ಪ್ರಯತ್ನ ಮಾಡಿದ್ರು, ಬಾರಿಗೆ ತಗೊಂಡು ನಿಂತಿದ್ರು, ಹೊಡಿಲಿ ಮನೆ ಬಾಗಲ್ ಸನಿನಿ ಹೋಗ್ಬೇಕಲ್ರಿ ಅವ್ರು ಸಿಕ್ಕಾಗ ಇದು ಹಲ್ಲೆ ಮಾಡಿದ್ರು. ಯಾರು ಅವ್ರ ಹೆಸರೇನು? ಅವ್ರ ಹೆಸರು ಬಸಮ್ಮ ಅಂತ ಹೇಳಿ ಹುಡುಗಿ ತಾಯಿ. ಹುಡುಗಿ ತಾಯಿ? ಹುಡುಗಿ ತಂದೆ ಹೆಸರು? ಹುಡುಗಿ ತಂದೆ ಹೆಸರು ಮಾದೇವಪ್ಪ ಪಾಟೀಲ್. ಮಾದೇವಪ್ಪ ಪಾಟೀಲ್ ಯಾವ ಊರವ್ರದ್ದು? ಕೊರಳ್ಳಿ. ಅವ್ರ ಮೇನ್ ಅವ್ರ ಊರ್ ಬಂದ್ಬಿಟ್ಟು ಬೆಳಗಾವ್ ಇದಾರಿ. ಅವ್ರ ತಂದೆಯವ್ರದ್ದು ಇಲ್ಲಿ ಫ್ಯಾಕ್ಟ್ರಿದಾಗ ಜಾಬ್ ಅದ ಅಂತೇಳಿ ಅವ್ರು ಇಲ್ಲೇ ಉಳ್ಕೊಂಡಿದ್ರು. ಇವಾಗ ರೀಸೆಂಟ್ ಆಗಿ ರಿಟೈರ್ಡ್ ಆದ್ರು ಅವ್ರು, ಇವಾಗ್ನು ಫ್ಯಾಕ್ಟ್ರಿ ಕ್ವಾರ್ಟರ್ಸ್ ನಲ್ಲಿ ಇದಾರ. ಈಗ
ನಿಂಬರ್ಗ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಏನ್ ಹೇಳ ಏನು ಉತ್ತರ? ನಿಂಬರ್ಗ ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟಿದ್ದು ನಾನ್ ಕಂಪ್ಲೇಂಟ್ ಕೊಟ್ಟಿದ್ರು, ಹೋಗಿ ಅರ್ಜಿ ಬರೆದು ಅವ್ರು ಅರ್ಜಿ ಬರ್ದು ಏನೇನ ಕೊಟ್ಟಿದ್ರು ನೀವು? ಈಗ ಈ ರೀತಿ ಮಾಡಿದಾರೆ, ನನಗೆ ಜೀವ ಭಯ ಹಾಕ್ಲಾಗತ್ತಾರೆ, ಎಂಗೇಜ್ಮೆಂಟ್ ಮುರಿದ್ರು, ಸುಮ್ ಸುಮ್ನೆ ಏನು ಕಾರಣನೇ ಗೊತ್ತಿಲ್ಲ ಏನಿಲ್ಲ. ಇದು ಪೊಲೀಸ್ ಸ್ಟೇಷನ್ ಕೊಡಕಿನ ಮುಂಚೆನೆ ನಾನು ಏನು ಮಾಡಿಲ್ಲ, ದೊಡ್ಡವ್ರ ಜೊತೆ ಕುಂತು ಮಾತಾಡಿ ಎಂಗೇಜ್ಮೆಂಟ್ ಮುರಿಬೇಕಿತ್ತು. ಅದು ಬಿಟ್ಟು ಒಮ್ಮೆದೊಮ್ಮೆ 20-20 ಮಂದಿ ಮನೆಯ ಹತ್ರ ಪೊಲೀಸರು ಬಂದಿದ್ರಿ. ನಮ್ಮ ಹೈಕೋರ್ಟ್ ಸುತ್ತಮುತ್ತ ಅವ್ರಿಗೆ ಪರಿಚಯ ಇಲ್ಲದವರಿಗೆಲ್ಲ ಫೋಟೋ ತೋರಿಸಿ ಇವ್ರು ಎಲ್ಲಿ ಬರ್ತಾರೆ ಅಂತ ಕೇಳ್ತಿದ್ರು. ಹಂಗ್ ಮಾಡಿ ಎಲ್ಲ ಸುಮ್ ಸುಮ್ನೆ ಕಂಪ್ಲೇಂಟ್ ಆಗಿಲ್ಲ, ಏನಾಗಿಲ್ಲ, ಪೊಲೀಸರು ಬಂದು ನನಗೆ ಭಯ ಆಗಿದ್ರು. ಅದ ಏನಾದ ಮುಗಿಸ್ಕೋದು ಪೇಪರ್ ಮ್ಯಾಗ ಸಹಿ ಮಾಡಿ ನಿಮ್ದು ಈಗ ಅವ್ರಿಗೆ ಸಂಬಂಧ ಇಲ್ಲ ಅಂತ ಇದನ್ನ ಮುಗಿಸ್ಕೊಂಡ್ಬಿಡು ಹಂಗ್ ಮಾಡು ಅಂತೇಳಿ ಪೊಲೀಸರ್ನ ಒಂದು ಭಯ ಹಾಕಿ. ಪೊಲೀಸರೇ ಭಯ ಹಾಕಿದ್ರು? ಹಾ, ಪೊಲೀಸರು. ಯಾವ ಪೊಲೀಸರು? ಅವ್ರ ಹೆಸರು ಹೇಳ್ಬೋದಾ ನೀವು? ಅವ್ರ ಹೆಸರು ಗೊತ್ತಿಲ್ಲ ಸರ್. ಅವಾಗ ಏನ್ PSI ಇದ್ದಾರಾ ಅಥವಾ ಏನ್ ಕಾನ್ಸ್ಟೇಬಲ್ಸ್ ಇದ್ರ? ಯಾರಿದ್ರು ಅವರು? ಕಾನ್ಸ್ಟೇಬಲ್ಸ್ ಅದು ಇದ್ರು ಸರ್. ಎಷ್ಟು ಜನ ಬಂದಿದ್ರು? 20 ಜನ. ಹಾ, 20 ಜನ. 20 ಜನ ಒಂದ್ಸಲಿ ಅಲ್ಲ ಸರ್, 3-4 ಸಲಿ ಬಂದಿದ್ದಾರೆ ಸರ್. ಅವರು ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಲಿಂದ ಬಂದಿದೀವಿ ಅಂತ. ಅಶೋಕ್ ನಗರ್ ಲಿಂದ ಬಂದಿದ್ದಾರೆ. ಮತ್ತೆ ಆಳ ಸ್ಟೇಷನ್ ಒಳಗೆ ಏನಂತ ಹೋಗಿದ್ರು ನೀವು ಕಂಪ್ಲೇಂಟ್ ಕೂಡ? ಆಳ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅವ್ರು ಕೊಟ್ಟಿದ್ರು ಸರ್. ಯಾರು ಕೊಟ್ಟಿದ್ರು? ಹುಡುಗಿ ಕಡೆದವ್ರು ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು ಅವರು? ಅವ್ರಿಗೆ ನಾ ಏನಾದ್ರು SMS ಮಾಡಿದ್ದೀನಿ ಅಂದ್ರೆ ಮೆಸೇಜ್ ಹಾಕಿದ್ರು, ಕಾಲ್ ಅವ್ರಿಗೆ ಟಾರ್ಚರ್ ಕೊಟ್ಟಿನಿ ಅಂತ್ರಿ. ನಾನು ಕೊಟ್ಟಿನಿ ಅಂತ ಆಲಂ ಪೊಲೀಸ್ ಸ್ಟೇಷನ್ ದಾಗ ಹೋಗಿದ್ರು. ಅದು ಓದ್ ಬಳಕೆ ಅನ್ನದ ಎಲ್ಲ ತೋರಿಸಿದ್ರಿ. ಈಗ ಹಿಂಗ್ ಮಾಡ್ಯಾರ, ನಾ ಏನ್ ಮೆಸೇಜ್ ಮಾಡಿಲ್ಲ, ಮಾಡಿದ ಕರೆ ಅದ ಎಂಗೇಜ್ಮೆಂಟ್ ಆಗ ಮುರಿದ ಬಳಕೆ ಯಾಕೆ ಮುರಿದ್ರಿ, ಏನ್ ಕಾರಣ ಅದು, ಏನು ಹೇಳಿಲ್ರಿ. ಒಮ್ಮೆ ಮುರಿದು ಮನೆ ಮುಂದೆ ಪೊಲೀಸರು ಬಂದ್ರೆ ಯಾಕಂತ ಅದು ಕೇಳಿನ್ರಿ. ನಾ ಕೇಳಿದ ಸಲುವಾಗಿ ಅವ್ರು ಅಲ್ಲಿ ಹಂಗ ಹಂಗ ಮಾಡಿ ಇದ್ರ ಪೇಪರ್ ಮ್ಯಾಗ ಸೈನ್ ಮಾಡಿ ಇನ್ನೊಮ್ಮೆ ಅವ್ರ ತಂಟೆಗೆ ಬರೋದಿಲ್ಲ, ಬಂದ ಅಂತಂದ್ರೆ ನಿನಗೆ FIR ಮಾಡಿ ಒಳಗೆ ಹಾಕ್ಬೇಕಾಗ್ತದ ಅಂತೇಳಿ ಪೊಲೀಸರು. ಅಲ್ಲಿ ಯಾರಿದ್ರು PSI ಅವರು? PSI ಅವಾಗ ಯಾರಿದ್ರು ಗೊತ್ತಿಲ್ರಿ, CPI ಪೊಲೀಸ್ ಸ್ಟೇಷನ್ ಕಾಲ್ ಬಂದಿದೆ. CPI ಅಂದ್ರೆ टीवी हर बात सच के साथ. इस न्यूज को स्पॉन्सर किया है सर फैंटेसी वाटर पार्क. सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क. आप भी आइए, सबको लाइए सर फैंटेसी वाटर पार्क. एड्रेस बीरना कपोर नियर गौशावली दरगाह, KGF, कर्नाटका. कॉन्टैक्ट डिटेल्स 9483444290, 9480107826.